हाय फ्रेंड्स, वेलकम बैक टू एके किचन। इवत्तिन स्पेशल रेसिपी मैंगो सूजी केक। इदु ओंदु तुंबा सुलभवाद केक रेसिपी। ई केक माड्लिक्के नानिल्ली ओंदु मावीन हण्णन्नु ई रीतियागि कट माडि इट्कोंडिद्देने। ईग इदन्नु ओंदु मिक्सी जार नल्लि हाकिकोळ्ता इद्देने। इन्नु इदक्के अर्ध कप्नष्टु सक्करेयन्नु कूड हाकिकोंडु रुब्बिकोळ्ळबेकु। ಈ ರೀತಿ ಒಳ್ಳೆ ಪೇಸ್ಟ್ ಆಗಿ ಬರಬೇಕು। ಇದನ್ನೊಂದು ಬೌಲ್ಗೆ ಹಾಕಿ ಇಟ್ಟುಕೊಳ್ಳುವ। ಈಗ ಒಂದು ಮಿಕ್ಸಿ ಜಾರ್ ನಲ್ಲಿ 1.5 ಕಪ್ ನಷ್ಟು ರವೆಯನ್ನು ಹಾಕಿ ನೈಸ್ ಆಗಿ ಪೌಡರ್ ಮಾಡಿಕೊಳ್ಳಬೇಕು। ರವೆಯ ಬದಲು ಮೈದಾ ಹಿಟ್ಟನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು। ಇದೀಗ ಒಳ್ಳೆ ಪೌಡರ್ ಆಗಿ ಬಂದಿದೆ। ಇದನ್ನೊಂದು ಬೌಲ್ಗೆ ಹಾಕಿಕೊಳ್ಳುವ। ಇನ್ನು ಈಗ ಹುಡಿ ಮಾಡಿಕೊಂಡ ರವೆಗೆ ಅರ್ಧ ಕಪ್ ನಷ್ಟು ಬೆಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು। ಬೆಣ್ಣೆಯ ಬದಲು ಎಣ್ಣೆಯನ್ನು ಕೂಡ ಹಾಕಿಕೊಳ್ಳಬಹುದು। ಇನ್ನು ಇದಕ್ಕೆ ಆಗಲೇ ತಯಾರಿಸಿದ ಮಾವಿನ ಹಣ್ಣಿನ ಪೇಸ್ಟ್ ಅನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು। ಮಿಕ್ಸ್ ಮಾಡಿಕೊಳ್ಳುವಾಗ ಅರ್ಧ ಕಪ್ ನಷ್ಟು ಹಾಲನ್ನು ಕೂಡ ಹಾಕಿಕೊಳ್ಳತಾ ಇದ್ದೇನೆ। ಹಾಲಿನ ಬದಲು ಮೊಸರನ್ನು ಕೂಡ ಯೂಸ್ ಮಾಡಿಕೊಳ್ಳಬಹುದು। ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಈ ಹಿಟ್ಟನ್ನು ಅರ್ಧ ಗಂಟೆಯಷ್ಟು ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡಬೇಕು। ಇನ್ನು ಕೇಕ್ ಬೇಕ್ ಮಾಡಲಿಕ್ಕೆ ಇರುವ ಪಾತ್ರೆಯನ್ನು ಗ್ರೀಸ್ ಮಾಡಿಕೊಳ್ಳುವ। ಬೇಕಿದ್ರೆ ಬಟರ್ ಪೇಪರ್ ಅನ್ನು ಹಾಕಿಕೊಳ್ಳಬಹುದು। ಈಗ ಅರ್ಧ ಗಂಟೆ ಆಗಿದೆ। ಇದಕ್ಕೆ ಇನ್ನು 1.5 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನು ಹಾಕಿಕೊಳ್ಳಬೇಕು। ಇನ್ನು 1/2 ಕಪ್ ನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು। ಈಗ ಗ್ರೀಸ್ ಮಾಡಿದ ಪಾತ್ರೆಗೆ ಕೇಕ್ ಬ್ಯಾಟರ್ ಅನ್ನು ಹಾಕಿಕೊಳ್ಳತಾ ಇದ್ದೇನೆ। ಈ ಕುಕ್ಕರ್ ಅನ್ನು 10 ನಿಮಿಷ ಪ್ರೀಹೀಟ್ ಮಾಡಿ ಇಟ್ಟುಕೊಂಡಿದ್ದೇನೆ। ಈಗ ಕೇಕ್ ಪ್ಯಾನ್ ಅನ್ನು ಇದರಲ್ಲಿ ಇಟ್ಟುಕೊಳ್ಳುವ। 35 ರಿಂದ 40 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಕ್ ಮಾಡಿಕೊಳ್ಳಬೇಕು। ಇದು ಒಂದು ಅರ್ಧ ಗಂಟೆಯಷ್ಟು ಹೊತ್ತು ತಣ್ಣಗಾಗಲಿ ಆಮೇಲೆ ಇದನ್ನು ಅನ್ಮೌಲ್ಡ್ ಮಾಡಿಕೊಳ್ಳಬಹುದು। ಮಾವಿನ ಹಣ್ಣಿನ ಕೇಕ್ ರೆಡಿ ಆಯಿತು।
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.